ನಮ್ಗೆ ಎಲೆಕ್ಷನ್ ಕಮಿಷನರ್ ಬೇಕು, ಚೀಫ್ ಎಲೆಕ್ಷನ್ ಕಮಿಷನರ್. ನಮ್ಮ ಹತ್ರ ಕೆಲವು ಅನೇಕ ಮಾಹಿತಿಗಳು ಕೂಡ ಇದೆ. ನಾವು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ನಾವು ಗಮನಿಸ್ತಾ ಇದೀವಿ. ನಮ್ಮ ಹತ್ರ ಏನೇನು MOU ಗಳಿದೆ, ID ಕಾರ್ಡ್ ಇದೆ, ಎಲ್ಲ ನಮ್ಮ ಹತ್ರ ಇದೆ. ನಾವೆಲ್ಲ ಡಿಟೇಲ್ ಎನ್ಕ್ವೈರಿ ಮಾಡಿದ್ದೀವಿ. ಮ್ಯಾಪಿಂಗ್ ಯಾವ ರೀತಿ ಮಾಡ್ತಿದ್ರು, ಮ್ಯಾಪಿಂಗ್ ಮಾಡಿ ಪರ್ಮಿಷನ್ ಇದೆಯಾ? ಇವತ್ತು ಕೆಲವು ಮಾಧ್ಯಮದಲ್ಲಿ ಎಲೆಕ್ಷನ್ ಆಫೀಸರೇನೆ ನೇರವಾಗಿ ಒಪ್ಕೊಂಡಿದ್ದಾರೆ. ನಮಗೆ ಹೈಯರ್ ಅಪ್ಸ್ ಇಂದ ನಮಗೆ ಆದೇಶ ಬಂತು. ಹೈಯರ್ ಅಪ್ಸ್ ಇಂದ ಆದೇಶ ಬಂದದಕ್ಕೆ ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಯಾರು ಹೈಯರ್ ಅಪ್? ಯಾರೋ ಒಬ್ರು ಇಬ್ರು ಸುಮ್ಮನೆ ಸ್ಟಾಫ್ನ ಅಲ್ಲೋಗಿ ಐಡಿ ಕಾರ್ಡ್ ಇಟ್ಕೊಂಡೋಗಿ ಬಂದು ಕೆಲಸಕ್ಕೆ 15,000-20,000 ರೂಪಾಯಿ ಕೆಲಸಕ್ಕೆ ಬಂದವ್ರನ್ನ ಅರೆಸ್ಟ್ ಮಾಡೋದಲ್ಲ. ಯಾರು ಕಿಂಗ್ಪಿನ್ ಇದ್ದಾರೆ, ಯಾರು ಮಂತ್ರಿಗಳು ಇದಕ್ಕೆ ಭಾಗಿಯಾಗಿದ್ದಾರೆ, ಯಾರು ಶಾಸಕರುಗಳು ರೆಕಮೆಂಡ್ ಮಾಡಿದ್ದಾರೆ, ಅವ್ರದೆಲ್ಲ ಅಫಿಷಿಯಲ್ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ. ಶಾಸಕರು ರೆಕಮೆಂಡ್ ಮಾಡಿದ್ದೆ, ಶಾಸಕರು ಮಾತಾಡಿದ್ದೆ, ಶಾಸಕರುಗಳು ಫೋನಲ್ಲಿ ಮಾತಾಡಿದ್ದಾರೆ, ಮಂತ್ರಿಗಳು ಫೋನಲ್ಲಿ ಮಾತಾಡಿದ್ದಾರೆ, ಮಂತ್ರಿಗಳು ಮಾತಾಡಿದಂಥ ವಹಿವಾಟುಗಳಿದೆ. ರಾಜರಾಜನಗರ ಕ್ಷೇತ್ರ ಇರ್ಬೋದು, ಮಲ್ಲೇಶ್ವರ ಕ್ಷೇತ್ರ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, ಮಾದೇವಪುರ ಇರ್ಬೋದು, ಎಲ್ಲ 28 ಕ್ಷೇತ್ರದ ARಗಳು ಯಾರಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಈಗ ಕೇಸನ್ನ ಪೊಲೀಸರು ರಿಜಿಸ್ಟರ್ ಮಾಡಬೇಕಾಗಿದೆ. ಸೊ ಪೊಲೀಸ್ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ವೇಟ್ ಮಾಡ್ತೀವಿ. ಸರ್, ಮಲ್ಲೇಶ್ವರಂ ಅಲ್ಲಿ ವೋಟರಿಂಗ್ ಮ್ಯಾನಿಪುಲೇಷನ್ ನಡೀತಾ ಇದೆ, ಅಂದ್ರೆ ಒಂದು ಮನೆಯಲ್ಲಿ ಬೂತ್ ಗಳಿಂದ ಬೂತ್ ಗೆ ಬದಲಾವಣೆ ಮಾಡುವಂತದ್ದು, ಮತದಾರರಲ್ಲಿ ಗೊಂದಲ ಮೂಡಿಸುವಂತದ್ದು. ನಾನು ಇಲ್ಲಿ ಹೇಳುದಿಲ್ಲ, ಅದನ್ನ ಯಾವುದು ಇಲ್ಲಿ ಹೇಳುದಿಲ್ಲ. ಈಗ ಪೊಲೀಸ್ ಅವರು ಯಾವ ರೀತಿ ಮುಚ್ಚಕ್ ಪ್ರಯತ್ನ ಮಾಡ್ತಾ ಇದಾರೆ ಅಂತ ನಾನು ನೋಡೋದು ಫಸ್ಟ್. ಪೊಲೀಸ್ ಯಾಕೆಂದ್ರೆ ಪೊಲೀಸ್ ಹಿಂದೆ ರೇಪ್ ಕೇಸ್ ಇರ್ಬೋದು, 40% ಕಮಿಷನ್ ಇರ್ಬೋದು. ಅದಕ್ಕಿಂತ ಮುಂಚಿತವಾಗೇನೆ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವರು ಇವರೆಲ್ಲ ಸೇರಿ ಏನಿಲ್ಲ ಬಿಡಿ, ಎಲ್ಲ ಬಹಳ ಕ್ಲೀನ್ ಹ್ಯಾಂಡ್ ಆಗಿ ಬಂದ್ಬಿಡ್ತಾರೆ ಅಂತ ಇವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅವರ ಮಂತ್ರಿಗಳನ್ನ ಮುಚ್ಕೊಳ್ಳಿಕ್ಕೆ. ಸೊ ಅದೇ ತರ ಡಿ ರಿಪೋರ್ಟ್ಗಳನ್ನು ಕೂಡ ಬರೆಸಿದ್ದಾರೆ. ಇದು ಕೂಡ ನಮ್ಗೆ ಅವ್ರ ಮೇಲೆ ದೊಡ್ಡ ಅನುಮಾನ ಇದೆ. ಇದನ್ನು ಕೂಡ ಇದನ್ನ ಕವರ್ ಅಪ್ ಮಾಡಿ ಈಗ ಕಾಂಗ್ರೆಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲ, 2013 ಇನ್ವೆಸ್ಟಿಗೇಟಿವ್ ಮಾಡ್ತೀವಿ ಅಂತ ಹೇಳಿದಲ್ಲ ಮುಖ್ಯಮಂತ್ರಿಗಳು. ನಾವು ಅವ್ರಿಗೆ ಸ್ವಾಗತ ಮಾಡ್ತೀವಿ. ನಮ್ದು ಮಾಡ್ಲಿ, ಅವ್ರದ್ದು ಮಾಡ್ಲಿ, ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಕೊಡ್ಲಿ. ನಾವೇನಾದ್ರು ಆ ರೀತಿ ದುರ್ಬಳಕೆ ಮಾಡಿಕೊಂಡು ವೋಟಿಂಗ್ನ ಇದು ಮತದಾನವನ್ನ ಮಾರ್ತಾ ಇದ್ದಾರೆ, ಇದು ಮತದಾನನ ಮಾರ್ತಾ ಇದ್ದಾರೆ. ಕರಪ್ಷನ್, ವೋಟರ್ ವೋಟ್ ವೋಟ್ನೇ ಈಗ ಮಾರ್ತಾ ಇದ್ದಾರೆ ಅವರು. ಪ್ರತಿಯೊಂದು ಡಾಟಾನ ಕೊಟ್ಬಿಟ್ಟು ಕಂಪ್ಲೀಟ್ ಮಾರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಬ್ರು ಇಬ್ಬರಲ್ಲ, ನಮ್ಮ ಹತ್ರನೂ ಎಲ್ಲ ಹುಡುಗರುಗಳು ನಾವೆಲ್ಲ ಕರೆದು ಎಲ್ಲ ಮಾತಾಡಿದೀವಿ. ಎಷ್ಟೆಷ್ಟು ದುಡ್ಡು, ಎಷ್ಟು ಕಲೆಕ್ಟಾಗಿತ್ತು, ಎಷ್ಟಕ್ಕೆ ಏನ್ ರೇಟು ಅಂತ ಎಲ್ಲ ಡೀಟೇಲು ಈಗ ಬಿಟ್ಟು ಈಗ ಫಸ್ಟ್ ಅವ್ರು ಏನ್ ಮಾಡ್ತಾರೆ ನೋಡೋಣ. ಪೊಲೀಸ್ ಅವರು ಪಾರದರ್ಶಕತೆಯಿಂದ ಮಾಡ್ತಾರ, CJ ಇಂಟರ್ವ್ಯೂ ಏನ್ ಹಾಕ್ತಾರ, ಯಾಕೆಂದ್ರೆ ಕೋರ್ಟು ಇದು ಇದು ನಮ್ಮ ಆಸ್ತಿ ಅಲ್ಲ, ಇದು ಇದು ಪಬ್ಲಿಕ್ ಆಸ್ತಿ ಇದೆ. ಇದನ್ನ ಏನ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಆಮೇಲೆ ನಾವು ಅದ್ರ ಮೇಲೆ ನಿಮ್ಗಿನ್ನ ಮಾಹಿತಿನ ನಾವು ಅಧಿವೇಶನದಲ್ಲಿ ಏನಾದ್ರು ಪ್ರಸ್ತಾಪ ಮಾಡ್ತೀರಾ ಸರ್? ಅಧಿವೇಶನ ಏನ್ರಿ, ಇಡೀ ರಾಜ್ಯಕ್ಕೆ ನಾನು ಸಲ್ಯೂಟ್ ದಿ ಮೀಡಿಯಾ ಪೀಪಲ್, ಐ ಸಲ್ಯೂಟ್ ದಿ ಮೀಡಿಯಾ ಪೀಪಲ್. ದೇ ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್, ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಕರೇಜ್ ಅಂಡ್ ನಾಲೆಜ್ ಟು ದಿ ಪಬ್ಲಿಕ್ ಅಬೌಟ್ ದಿಸ್ ವೋಟ್ ಗೇಟ್ ಸ್ಕ್ಯಾಂಡಲ್. ಇಟ್ ಇಸ್ ಅ ವೋಟ್ ಥೆಫ್ಟ್, ದೇ ಆರ್ ಸೆಲ್ಲಿಂಗ್ ದಿ ವೋಟ್ಸ್. ಬಿಜೆಪಿ ಗೌರ್ಮೆಂಟ್, ಬಿಜೆಪಿ ಗೌರ್ಮೆಂಟ್ ಅಫಿಷಿಯಲ್ಸ್, ಬಿಜೆಪಿ ಮಿನಿಸ್ಟರ್ಸ್, ಬಿಜೆಪಿ MLAs, ಎಸ್ಪೆಷಲಿ ಮೈನಾರಿಟಿ, ಬ್ಯಾಕ್ವರ್ಡ್ ಕ್ಲಾಸ್, OBC, ಆಲ್ ದಿ ಪೀಪಲ್ ಹೂ ವಾಂಟೆಡ್ ಟು ವೋಟ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ, ದೇ ಆರ್ ಮ್ಯಾಪಿಂಗ್ ಇಟ್, ಐಡೆಂಟಿಫೈಯಿಂಗ್ ಇಟ್, ಡಿಲೀಟಿಂಗ್ ದೇರ್ ವೋಟ್ಸ್. ಸೊ ಎಲ್ಲ ಪ್ರತಿಯೊಬ್ಬ ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದವರು ಯಾರ್ಯಾರು ಅವ್ರಿಗೆ ವೋಟ್ ಹಾಕುದಿಲ್ಲ ಅಂತ ಅಂತಾರೆ ಅವ್ರನ್ನೆಲ್ಲ ಕೂಡ ಡಿಲೀಟ್ ಮಾಡಿ ಒಂದು ಮನೆಯಲ್ಲಿ 4 ಕೋಟಿ ಇತ್ತು ಅಂತಂದ್ರೆ 2 ಓಟ್ ಇಡೋದು, 2 ಓಟ್ನ ಶಿಫ್ಟ್ ಮಾಡೋದು, ಆ ಕೆಲಸ ಕೂಡ ಮಾಡಿದ್ರಲ್ಲ. ಕಂಪ್ಲೀಟ್ ಮ್ಯಾಪೇ ನಮ್ಮಲ್ಲಿದೆ, ಆ ಮ್ಯಾಪ್ನ ನಿಮ್ಗೆ ಡಿಸ್ಪ್ಲೇ ಮಾಡ್ತಾರೆ. ಕೊನೆಯದಾಗಿ ಇವತ್ತು ಅರ್ಜಿ ಲಾಸ್ಟ್ ದಿನ ಇದೆ ಸರ್, ಆದ್ರೂ ಕೂಡ ಒಂದ್ ಕಡೆಗೆ ಅರ್ಜಿ ಏನ್ ಹಾಕಿದ್ದಾರೆ, ಮತ್ತೊಂದ್ ಕಡೆ ಕೊಪ್ಪಳದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಸರ್. ಸಾಯಂಕಾಲ ಯಾರಿಗೂ ಅಭ್ಯರ್ಥಿಗಳನ್ನ ನನಗೂ ಘೋಷಣೆ ಮಾಡಕ್ ಹಕ್ಕಿಲ್ಲ, ಸಿದ್ದರಾಮಯ್ಯವರಿಗೂ ಘೋಷಣೆ ಮಾಡಕ್ ಹಕ್ಕಿಲ್ಲ. ಬಟ್ ಯಾವ ವಿಚಾರದಲ್ಲಿ ಅವ್ರು ಹೇಳಿದಾರೋ ನನಗೆ ಗೊತ್ತಿಲ್ಲ, ಅದೆಲ್ಲ AICC ಮಾತ್ರ ಇದೆ. ಏನೋ ಕೆಲವು ಸಂದರ್ಭದಲ್ಲಿ ಎನ್ಕರೇಜ್ ಮಾಡಿ
ಇವ್ರಿಗೆ ಪಾಪ ಲಾಸ್ಟ್ ಟೈಮ್ ಸೋತಿರ್ತಾರೆ ಅಂತ ಒಂದು ಮಾತನ್ನ ಕಡಿಮೆ ಅಂತರದಲ್ಲಿ ಇರೋಕೆ ಸ್ವಲ್ಪ ಹೇಳಿರ್ಬೋದು. ಅದು ಬಿಟ್ಟರೆ ಏನಿದ್ರು ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಾವು ಹೈಕಮಾಂಡ್, ಅವ್ರು ಘೋಷಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ಮಾತ್ರ ಹಕ್ಕಿದೆ, ಡಿ ಕೆ ಶಿವಕುಮಾರ್ಗೂ ಹಕ್ಕಿದೆ.